ಬುದ್ಧ ನನ್ನ ಬುದ್ಧಿ, ಯೇಸು ನನ್ನ ಸಿದ್ಧಿ, ಪೈಗಂಬರ್ ನನ್ನ ಚಿಂತನ, ಅಂಬೇಡ್ಕರ್ ನನ್ನ ಮಂಥನ, ಕನಕದಾಸ ಎನ್ನ ಭಾವ ವಿಕಾಸ ಬಾಪೂಜಿ ಎನ್ನ ಮಂದಹಾಸ, ಬಸವ ತಂದೆ ನನ್ನ ಜೀವದ ಜೀವ. ಈ ಜಗತ್ತಿನಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ 12ನೇ ಶತಮಾನದ ಬಸವಾದಿ ಪ್ರಮತ್ತರನ್ನು ಸುಮಾರು 2400 ವರ್ಷಗಳ ಹಿಂದೆ ಈ ನೆಲದಲ್ಲಿ ಶಾಂತಿಯನ್ನೇ ಧರ್ಮ ಎಂದು ಪ್ರತಿಪಾದಿಸುತ್ತಾ ಕ್ಷಮ ಸಂಸ್ಕೃತಿಯನ್ನು, ಏಕದೇವತ್ವವನ್ನು, ಮುಖ್ಯವಾಗಿ ಮಹಿಳೆಗೆ ಸಮಾನವಾಗಿ ಬದುಕುವಂಥ ಸ್ವಾತಂತ್ರ್ಯ ಕೊಟ್ಟಂತಹ ಹಜರತ್ ಪ್ರವಾದಿ ಪೈಗಂಬರನ್ನು ಸ್ಮರಣೆ ಮಾಡಿಕೊಂಡು, ಬಹುಸಂಸ್ಕೃತಿಯ ರಾಷ್ಟ್ರವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಭಾರತವನ್ನು ಯಾವತ್ತೂ ಸಹ ಭೌಮಿಕ ಸಂಸ್ಕೃತಿಯಲ್ಲೇ ಉಳಿಸ್ಬೇಕೆನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಈ ದೇಶದಲ್ಲಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಬೆರಳೆಣಿಕೆಯ ಸಂಘಟನೆಗಳಲ್ಲಿ ನಾವೆಲ್ಲರೂ ಇಷ್ಟಪಡುವಂತಹ ಸಂಘಟನೆ ಆಗಿರ್ತಕ್ಕಂತಹ ನಮ್ಮ ಜಮಾತೆ ಇಸ್ಲಾಮಿನ ನಮ್ಮ ಕುಷ್ಟಗಿಯ ಘಟಕದವರು ಇಂದು ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಎನ್ನುವಂತಹ ಪ್ರವಚನದ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ನಿಮಗೆಲ್ಲರಿಗೂ ಏಕದೇವತ್ವದ ಕುರಿತು ತಮ್ಮ ಪ್ರವಚನವನ್ನು ನಿವೇದಿಸಿರ್ತಕ್ಕಂಥ ಆತ್ಮೀಯರು ವಾಗ್ಮಿಗಳು ಮತ್ತು ಕುರಾನ್ ಗ್ರಂಥವನ್ನು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ನಮ್ಮ ಜನ ಮಾಮದ್ ಕುನ್ನಿಯವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಈ ಭಾಗದ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ನಮ್ಮ ದೊಡ್ಡನಗೌಡ ಪಾಟೀಲ್ರವರೇ, ಮತ್ತೊರ್ವ ಅತಿಥಿಗಳಾಗಿರ್ತಕ್ಕಂಥ ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಕೆ ಶರಣಪ್ಪನವರೇ, ಒಟ್ಟಾರೆ ಈ ಭಾಗದ ಪ್ರಗತಿಪರ ರೈತರಾಗಿರ್ತಕ್ಕಂಥ ನಮ್ಮ ದೇವೇಂದ್ರಪ್ಪ ಬಲೋಟಿಗೆಯವರೇ, ಉಳಿದಂತೆ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಅವರಿವರೇನದೇ ಎಲ್ಲ ನಮ್ಮ ಕುಷ್ಟಗಿಯ ಮಹಾನಗರದ ಸರ್ವ ಸಮುದಾಯದ ಮುಖಂಡರಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡಿರ್ತಕ್ಕಂಥ ನಮ್ಮ ಜಮಾತೆ ಇಸ್ಲಾಮಿನ ಮೊಹಮ್ಮದ್ ಅಫ್ತಾಫ್ ಅವರು, ಸೈಯದ್ ಬಾಬರ್ ಉರ್ಕಡ್ಲಿ ಅವರು, ಇರ್ಫಾನ್ ಅನ್ಸೂರ್ ಅವರು, ಉಳಿದಂಥವರೆಲ್ಲ ಪದಾಧಿಕಾರಿಗಳಿಗೂ, ಭಾಗವಹಿಸಿರ್ತಕ್ಕಂಥ ನಮ್ಮ ಸರ್ವಧರ್ಮೀಯ ಸಹಿಷ್ಣುಗಳಿಗೂ, ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೂ, ಪತ್ರಕರ್ತರಿಗೂ, ಇಸ್ಲಾಂ ಬಂಧುಗಳಿಗೂ, ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಕುಷ್ಟಗಿ ಎನ್ನುವಂಥ ಮಹಾನಗರದಲ್ಲಿ ನೀವೆಲ್ಲ ಅನೇಕ ಪ್ರವಚನಗಳನ್ನು, ಪುರಾಣಗಳನ್ನು ಕೇಳಿದ್ದೀರಿ. ಶ್ರಾವಣ ಮಾಸ ಬಂದ ತಕ್ಷಣ ಇಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪುರಾಣ ಹಾಸ್ತಾರೆ, ಸ್ವಲ್ಪ ಸುಧಾರಣೆಗೆ ಪ್ರವಚನ ಹಾಸ್ತಾರೆ. ಇನ್ನು ಬೇರೆ ಬೇರೆ ಮತಪಂಥಗಳಾದವರು ಸಹ ತಮ್ಮ ಚತುರ್ಮಾಸದಲ್ಲಿನೂ ಪ್ರವಚನಗಳನ್ನು ಹಚ್ಬೋದು, ಏಕಾದಶಿಯಲ್ಲಿ ಪುರಾಣಗಳನ್ನು ಹಾಸ್ತಾರೆ, ಇನ್ನು ಕಾರ್ತಿಕ ಮಾಸದಲ್ಲಿ ಕೆಲವು ಭಾಗದಲ್ಲಿ ಪ್ರವಚನ ಹಾಸ್ತಾರೆ. ಆ ಎಲ್ಲ ಪ್ರವಚನವನ್ನು ಕೇಳುವಂತಹ ನಮ್ಮ ಕುಷ್ಟಗಿ ಮಹಾನಗರಕ್ಕೆ ಇಡೀ ಮಾನವ ಕುಲಕ್ಕೆ ಉಪಯೋಗವಾಗುವಂತಹ ದೇವರ ಶುಭಾರ್ಥಿಗಳನ್ನು ಕುರಾನ್ ಮೂಲಕವಾಗಿ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಆ ಪವಿತ್ರವಾದ ಕುರಾನ್ ಗ್ರಂಥವನ್ನು ಕನ್ನಡದಲ್ಲಿ ತಿಳಿಸುವಂತಹ, ಕನ್ನಡದಲ್ಲಿ ಹೇಳುವಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡುವಂಥ ಮಹಾ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಕುಷ್ಟಗಿಯ ಜಮಾತೆ ಇಸ್ಲಾಮಿನವರಿಗೆ ಸಾವಿರ ಸಾವಿರ ಶರಣಗಳನ್ನು ಅರ್ಪಿಸ್ತೀವಿ. ಕಾರಣ ಬಸವ ಪ್ರವಚನ ಕೇಳಿದಂಥವರಿಗೆ, ಬೇರೆ ಬೇರೆ ದಾರ್ಶನಿಕರ ಪ್ರವಚನ ಕೇಳಿದಂಥವ್ರಿಗೆ ಕುರಾನ್ ಪ್ರವಚನ ಒಂದು ರೀತಿ ವಿಶೇಷ ಅಂತ. ಅವರು ಉರ್ದುವಲ್ಲೇ ಮಾಡುವಂಥ ಅವಕಾಶ ಇತ್ತು ಅವರಿಗೆ, ಆದರೆ ನಾವು ಕನ್ನಡದಲ್ಲಿ ಬದುಕನ್ನು ಮಾಡ್ತಿದ್ದೀವಿ, ಕರ್ನಾಟಕದಲ್ಲಿ ಜೀವನ ಮಾಡ್ತಿದ್ದೀವಿ, ಆ ಸೃಷ್ಟಿಕರ್ತನಿಗೆ ಮೆಚ್ಚುವ ಹಾಗೆ ಕುರಾನ್ ಗ್ರಂಥದ ವ್ಯಾಖ್ಯಾನದ ಹಾಗೆ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ವಾಸ ಮಾಡ್ತೀಯೋ ಅದೇ ರಾಜ್ಯ ಭಾಷೆಯಲ್ಲಿನೇ ನಿನ್ನ ಧರ್ಮವನ್ನು ಪ್ರತಿಪಾದಿಸಬೇಕು ಅಂತೇಳಿ ಪವಿತ್ರವಾದ ಕುರಾನ್ ಹೇಳಿದೆ. ಆ ಪ್ರಕಾರವಾಗಿ ಕನ್ನಡದಲ್ಲಿ ಪ್ರವಚನವನ್ನು ಹೇಳುವಂತಹ ಈ ಜಗತ್ತಿನ ಬೆರಳೆಣಿಕೆ ಧರ್ಮಗಳಲ್ಲಿ ನಮ್ಮ ಇಸ್ಲಾಂ ಧರ್ಮ ಸಹ ಒಂದು ಎನ್ನುವಂಥ ಅಭಿಮಾನವನ್ನು ನಾವೆಲ್ಲರೂ ಸಹ ಹೊಂದಬೇಕು ಅಂತ. ಕಾರಣ ಭಾಳ ದೊಡ್ಡ ದೊಡ್ಡ ಧರ್ಮಗಳಿವೆ, ಬೌದ್ಧ ಧರ್ಮದವರು ಪ್ರವಚನ ಮಾಡುವ ಸಂದರ್ಭದಲ್ಲಿ ಸಹಜವಾಗಿಯೇ ಪಾಳಿ ಭಾಷೆಯಲ್ಲಿ ಮಾಡ್ತಾರೆ, ಇನ್ನು ನಮ್ಮ ಸಿಖ್ ಧರ್ಮಿಯವರು ಪ್ರವಚನ ಮಾಡೋ ಸಂದರ್ಭದಲ್ಲಿ ಪಂಜಾಬಿ ಭಾಷೆಯಲ್ಲಿ ಮಾಡ್ತಾರೆ,
ಇನ್ನು ನಮ್ಮ ಕ್ರಿಶ್ಚಿಯನ್ ಧರ್ಮಿಯರು ಅವರು ಪ್ರವಚನ ಮಾಡೋ ಸಂದರ್ಭದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಮಾಡ್ತಾರೆ. ಆದರೆ ನಮ್ಮ ಜಮಾತೆ ಇಸ್ಲಾಮಿಂದವರು ಮತ್ತು ಇಸ್ಲಾಂ ಧರ್ಮ ಮಾತೃಭಾಷೆಗೆ ರಾಜ್ಯ ಭಾಷೆಗೆ ಎಂಥ ಅವಕಾಶ ಕೊಟ್ಟಿದೆಯಪ್ಪ ಅಂದರೆ, ನೀನು ಧರ್ಮ ಪ್ರವಚನ ಮಾಡೋ ಸಂದರ್ಭದಲ್ಲಿ ಧರ್ಮವಂತನಿಗೆ ಬಾಳುವಂಥ ಸಂದರ್ಭದಲ್ಲಿ ಪ್ರವಾದಿಗಳ ಮೂಲಕವಾಗಿ ಏನು ಸಂದೇಶವನ್ನು ಬಂದಿರೋದು ಆ ಸಂದೇಶವನ್ನು ನೀನು ಅದೇ ರಾಜ್ಯದಲ್ಲಿರುವಂಥ ಆ ಭಾಷೆಯನ್ನು ಓದಿ ಅದರಲ್ಲೇ ನೀನು ಧರ್ಮ ಪ್ರಸಾರ ಮಾಡುವಂಥ ಸಂದೇಶವನ್ನು ಪವಿತ್ರ ಒಂದು ಪುರಾಣ ಗ್ರಂಥ ಕೊಟ್ಟಿದೆ. ಆ ಪ್ರಕಾರವಾಗಿ ಇವತ್ತು ಸಾರ್ವಜನಿಕವಾಗಿ ಕನ್ನಡದಲ್ಲಿ ಕುರಾನ್ ಪ್ರವಚನವನ್ನು ನಮ್ಮ ಬಂಧುಗಳು ಮಾಡ್ತದೆ. ಪವಿತ್ರವಾದ ಕುರಾನ್ ಗ್ರಂಥ ಈ ದೇಶಕ್ಕೆ ಈ ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದೆ, ಇವತ್ತು ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗ್ತಾಯಿದೆ ಅಂತ. ಅವತ್ತು ಪ್ರವಾದಿಗಳು ಉದಯವಾಗೋದಕ್ಕಿಂತ ಮುಂಚೆದಲ್ಲಿ, ಮುಖ್ಯವಾಗಿ ಮೆಕ್ಕಾದಲ್ಲಿ ಪ್ರವಾದಿಗಳು ಜನ್ಮ ತಾಳೋದಕ್ಕಿಂತ ಮುಂಚೆದಲ್ಲಿ ಸಹ ಅರಾಜಕತೆ ಸೃಷ್ಟಿಯಾಗಿತ್ತು. ಎಂಥ ಅರಾಜಕತೆ ಸೃಷ್ಟಿಯಾಗಿತ್ತಪ್ಪ ಅಂದರೆ, ಹೆಣ್ಣು ಮಗು ಹುಟ್ಟಿದ ತಕ್ಷಣ ಆ ಹೆಣ್ಣು ಮಗು ಗರ್ಭಿಣಿ ಆದಂಥ ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದ ತಕ್ಷಣವೇ ಆ ಮಗುವಿನ ಮೇಲಿದ್ದಂತಹ ರಕ್ತ ಒಣಗಿಂತ ಮುಂಚಿತವಾಗಿಯೇ ಮಣ್ಣು ಮಾಡುವಂಥ ಒಂದು ಅನಿಷ್ಟ ಪದ್ಧತಿ ಅವತ್ತಿನ ಕಾಲದಲ್ಲಿ ಪ್ರವಾದಿಗಳು ಜನ್ಮ ತಾಳೋದಕ್ಕೆ ಮುಂಚಿತವಾಗಿ ಅರಾಜಕತೆ ಸೃಷ್ಟಿಯಾಗಿತ್ತು. ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಸಹ ಮಹಿಳೆಗೆ ಸಮಾನತೆ ಸಿಕ್ಕಿರಲಿಲ್ಲ. ಮಹಿಳೆ ಅಂತಂದರೆ ಹೆರಿಗೆ ಮನೆ ಅಡುಗೆ ಮನೆಗೆ ಮಾತ್ರ ಸೀಮಿತ, ನಾಸಿ ಸ್ವಾತಂತ್ರ್ಯ ಮರಣೆ ತಿನ್ನುವಂಥ ವಾದ ಇತ್ತು. ಇಂಥ ಸಂದರ್ಭದಲ್ಲಿ ಪವಿತ್ರವಾಗಿರ್ತಕ್ಕಂಥ ಕುರಾನ್ ಮತ್ತು ಪ್ರವಾದಿಗಳು ಏನಂತ ಹೇಳ್ತಾರಪ್ಪ ಅಂತಂದರೆ, ಮಹಿಳೆಗೆ ಸಮಾನತೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಆ ಹೆಣ್ಣು ಮಗಿಗೆ ಸೂಕ್ತವಾಗಿರ್ತಕ್ಕಂಥ ವರನೊಂದಿಗೆ ಮದುವೆಯನ್ನು ಮಾಡಿದರೆ ನಿಮಗೆ ನಿಜವಾಗಿರ್ತಕ್ಕಂಥ ದೇವರ ಸುವಾರ್ಥೆ ಕೇಳುತ್ತೆ ಅನ್ನುವಂತಹ ಆ ಭಕ್ತಿಯ ಭಾವನೆಯ ಮೂಲಕವಾಗಿ ಆ ರೀತಿಯಾಗಿರ್ತಕ್ಕಂಥ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುವಂಥದ್ದನ್ನು ತಪ್ಪಿಸಿ ಮೊದಲ ಬಾರಿಗೆ ಹೆಣ್ಣಿಗೆ ಪವಿತ್ರ ಸ್ಥಾನವನ್ನು ಕೊಟ್ಟಂಥ ಕೀರ್ತಿ ಅದು ಇಸ್ಲಾಂ ಧರ್ಮಕ್ಕೆ ಸಲ್ಲುತ್ತೆ, ಅದು ಕುರಾನ್ ಗ್ರಂಥಕ್ಕೆ ಸಲ್ಲುತ್ತೆ. ಅದನ್ನು ಇವತ್ತಿನ ದಿನಮಾನ ಆಗುವಂಥ ಘಟನೆಗಳು ಅಂತ. ಇವತ್ತು ಹೆಜ್ಜೆಜ್ಜೆಗೆ ಭ್ರೂಣ ಹತ್ಯೆಗಳು ನಡೀತದವೆ, ಹೆಜ್ಜೆಜ್ಜೆಗೆ ಮಹಿಳೆ ಮೇಲೆ ದೌರ್ಜನ್ಯಗಳು ಆಗ್ತಾ ಇದೆ. ಬಸವಣ್ಣವರು ಪರವಧುವನು ಮಹಾದೇವಿ ಎಂಬಂತೇಳಿದರು. ಪ್ರವಾದಿ ಪೈಗಂಬರು ಪವಿತ್ರವಾದ ಕುರಾನ್ ಗ್ರಂಥ ಏನು ಸಂದೇಶ ಕೊಡುತ್ತಪ್ಪ ಅಂತಂದರೆ, ಭಗವಂತ ಎಲ್ಲಿದ್ದಾನೆ, ಆ ದೇವರು ಎಲ್ಲಿದ್ದಾನಪ್ಪ ಅಂತಂದರೆ, ಆ ಹೆಣ್ಣಿನ ಪದತಳದಲ್ಲಿ, ತಾಯಿಯ ಪದತಳದಲ್ಲಿ ಭಗವಂತನಿದ್ದಾನೆ ಎನ್ನುವಂತಹ ಸಮಾನತೆ ಕೊಡುವಂಥ ಕೆಲಸವನ್ನು ಕುರಾನ್ ಗ್ರಂಥ ಕೊಟ್ಟಿದೆ. ಆದರೂ ಸಹ ಇವತ್ತು 20ನೇ ಶತಮಾನದಲ್ಲಿ ಜೀವನ ಮಾಡಿರ್ತಕ್ಕಂಥ ಈ ನಮ್ಮ ದೇಶ, ಇಡೀ ಜಗತ್ತಿಗೆ ಪುಣ್ಯದ ಭೂಮಿ, ಬೆಳಕನ್ನು ಕೊಡುವಂಥ ಭೂಮಿ ಎನ್ನುವಂಥ ನಮ್ಮ ದೇಶದಲ್ಲಿ ದೀಪದ ಕೆಳಗೆ ಕತ್ತಲೆ ಎಂಬಂತೆ ಇವತ್ತು ಮಹಿಳಾ ದೌರ್ಜನ್ಯಗಳು ಅತ್ಯಾಚಾರ ಪ್ರಕರಣಗಳು ನಡೆಯುತ್ತೆ ನೋಡಿದರೆ, ಇವತ್ತು ದಿನಮಾನಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶ ಅಂತಂದರೆ, ಆ ಸಂದೇಶ ಎಲ್ಲವೂ ಸಹ ಕುರಾನ ಗ್ರಂಥದಲ್ಲಿದೆ. ಹಾಗಾಗಿ ಕುರಾನ ಗ್ರಂಥ ಕೇವಲ ಇಸ್ಲಾಂ ಬಂಧುಗಳಿಗೆ, ಕೇವಲ ನಮ್ಮ ಮುಸ್ಲಿಂ ಬಂಧುಗಳಿಗೆ ಮಾತ್ರ ಸೀಮಿತ ಎನ್ನುವಂಥ ಭಾವನೆಯನ್ನು ತೊಡೆದಾಕಿ, ಈ ಇಸ್ಲಾಂ ಪವಿತ್ರ ಗ್ರಂಥ ಯಾವ ರೀತಿಯಾಗಿ ಬೈಬಲ್ ಅದು ಕೇವಲ ಕ್ರಿಶ್ಚಿಯನ್ರಿಗೆ ಮಾತ್ರ ಸೀಮಿತವಲ್ಲ, ವಚನಗಳು ಕೇವಲ ಲಿಂಗಾಯತರಿಗೆ ಮಾತ್ರ ಸೀಮಿತವಲ್ಲ, ಹಾಗೂ ಉಪನಿಷತ್ಗಳು ಕೇವಲ ವೈದಿಕರಿಗೆ ಮಾತ್ರ ಸೀಮಿತವಲ್ಲ, ಅದೇ ರೀತಿಯಾಗಿ ಎಲ್ಲವೂ ಹೆಂಗೆ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಒಂದಿದೆಯೋ ಹಂಗೆ ನಮ್ಮ ಪವಿತ್ರವಾದ ಕುರಾನ್ ಗ್ರಂಥ ಈ ಜಗತ್ತಿನ ಎಲ್ಲ ಮಾನವಕುಲವೂ ಸಹ ಓದುವಷ್ಟು ಅದ್ಭುತವಾಗಿರ್ತಕ್ಕಂಥ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶವನ್ನು ಈ ಗ್ರಂಥ ಕೊಟ್ಟಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಕುರಾನ ಗ್ರಂಥದ ವಿಷಯ ಏಕದೇವತ್ವ ಅಂತ. ಏಕದೇವತ್ವದ ಬಗ್ಗೆ ಸಹಜವಾಗಿರ್ತಕ್ಕಂಥ ಒಂದು ಉದಾಹರಣೆ ಮೂಲಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. 12ನೇ ಶತಮಾನದಲ್ಲಿ ಬಸವಣ್ಣವರು ತನ್ನ ತಂದೆಯೊಂದಿಗೆ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ತಂದೆ ಮಾದರಸ ತನ್ನ ಮನೆಯ ದೇವರ ಪೂಜೆಯೊಂದಿಗೆ ನೂರಾರು ದೇವರುಗಳನ್ನು ಪೂಜೆ ಮಾಡ್ತಾಯಿರ್ತಾನೆ. ಇನ್ನು ಕೇವಲ 4-5 ವರ್ಷದ ಬಾಲಕ ಬಸವಣ್ಣನ ನೋಡ್ತಾರೆ, ಗಮನಿಸ್ತಾರೆ. ನೋಡಿಬಿಟ್ಟು ಅವ್ರಿಗೆ ಹೊಟ್ಟೆ ಹಸಿವಾಗಿರುತ್ತೆ, ನೀರಡಿಕೆಯಾಗಿರುತ್ತೆ, ಅಪ್ಪ ನೀರು ಕುಡಿಬೇಕು ಅಂತ ಹೇಳಿದಾಗ, ಇಲ್ಲ ಮಗ ಇನ್ನೂ ಪೂಜೆ ಮಾಡಬೇಕು, ಎಷ್ಟು ಪೂಜೆ ಮಾಡ್ತೀಯಪ್ಪ, ಈಗಾಗಲೇ 10 ದೇವ್ರ ಪೂಜೆ ಮಾಡಿಬಿಟ್ಟಿದೆಯಾ, ಮತ್ತೊಂದು ದೇವ್ರ ಪೂಜೆ ಮಾಡಬೇಕು, ಇನ್ನೊಂದು 8 ದೇವರದವು, ಆ ದೇವ್ರು ಪೂಜೆ ಮಾಡಿದ್ರೆ ನೀನು ನೀರು ಕೊಡ್ತೀನಿ, ಅಲ್ಲಿವರೆಗೆ ಕೊಡೋಕ್ಕಾಗಲ್ಲ ಅಂತೇಳಿ. ಇನ್ನು ಭಾಳ ಹಸಿವ ಕೃಷಿಯಾಗುತ್ತೆ, ನೀರಡಿಕೆ ಆಗುತ್ತೆ. ಕೂಡಲೇ ಮನೆಯಿಂದ ಆಚೆಗೆ ಹೋಗಿ ಕೈಯಲ್ಲಿ ಒಂದು ಆರೆಯನ್ನು ಹಿಡ್ಕೊಂಬಿಟ್ಟು, ಗುಂಡಿಯನ್ನು ಹಿಡ್ಕೊಂಬಿಟ್ಟು ಗುಂಡಿಗಳನ್ನು ತೆಗಲಿಕ್ಕೆ ಶುರು ಮಾಡ್ತಾನೆ ನೀರು ಕುಡಿಬೇಕಂತೇಳಿ. 8 ಗುಂಡಿ ತೆಗಿತಾನೆ, 1 ಅಡಿನೋ 2 ಅಡಿನೋ 3 ಅಡಿ ತೆಗ್ಕಂತ ಹೋಗ್ತಾನೆ. ಅಪ್ಪನ ಪೂಜೆ ಮುಗಿದ ತಕ್ಷಣ ಹೊರ ಬಂದು ನೋಡ್ತಾನೆ, ಆ ಚಿಕ್ಕ ವಯಸ್ಸಿನ ಬಸವಣ್ಣ 3-4 ಗುಂಡಿಗಳನ್ನು ತೆಗೆದಿರ್ತಾನೆ. ಇನ್ನು ಯಾಕೆ ಮಾಡೋಕತ್ತೀಯ ಬಸವ ಅಂತ ಕೇಳ್ತಾನೆ. ಇಲ್ಲಾಂದ್ರೆ ನೀರಡಿಕೆ ಆಗಿದೆ ಅಪ್ಪಾಜಿ, ಅದಕ್ಕೋಸ್ಕರವಾಗಿ ಭೂಮಿಯಲ್ಲಿ ನೀರಿದ್ದ ಗೊತ್ತಿತ್ತು ನನಗೆ, ಆ ನೀರನ್ನು ಕುಡಿಯೋಕ್ಕೋಸ್ಕರವಾಗಿ ಈ ರೀತಿ ನೀರನ್ನು ಗುಂಡಿಯನ್ನು ತೆಗಿತಿದ್ದೀನಿ ಅಂತೇಳಿ. ಎಂಥ ಹುಚ್ಚಿದ್ದೆ ನೀನು, 3-4 ಹೋದ ಒಂದೊಂದು ಅಡಿ 2 ಅಡಿ 3-4 ಕಡೆ ಗುಂಡಿ ತೆಗೆದ ನೀರು ಬರುತ್ತಾ, ಒಂದೇ ಗುಂಡಿಯನ್ನು ಗಮನದಲ್ಲಿಟ್ಕೊಂಡು ನಿಷ್ಠೆಯಿಂದ ಅದೇ ಭೂಮಿಯಲ್ಲಿ ಅದೇ ಗುಂಡಿಯನ್ನು ತೆಗೀತಾ ಹೋದರೆ ಆಳವೇ ತೆಗೀತಾ ನೀರು ಬರುತ್ತೆ, ಅಲ್ಲೊಂದು ಗುಂಡಿ ಇಲ್ಲೊಂದು ಗುಂಡಿ ತೆಗೆದು ನೀರು ಬರೋ ಸಾಧ್ಯ ಇರುವಂಥ ಮಾತನ್ನು ಆ ಮಾದಸ ಪ್ರಶ್ನೆ ಮಾಡ್ತಾರೆ. ಹೌದಪ್ಪಾಜಿ, ಹಾಗಾದರೆ
ನನಗೆ ಒಂದು ರೀತಿ ಒಂದು ಆ ವಿಷಯ ಹೊಳಿತಾ ಇದೆ. ನೀನು ಸಹ ಆ ದೇವ್ರ ಪೂಜೆ, ಈ ದೇವ್ರ ಪೂಜೆ, ಆ ವಿಗ್ರಹ ಪೂಜೆ ಅಂತೇಳಿ ನೂರು ಮನಸ್ಸಿಟ್ಕೊಂಡು ನೂರು ಚಿಂತೆ ಮಾಡ್ಕೊಂಡು ಪೂಜೆ ಮಾಡಿದರೆ ಆ ಸೃಷ್ಟಿಕರ್ತ ಒಳ್ಳಲಿಕ್ಕೆ ಸಾಧ್ಯವಿಲ್ಲ. ಒಬ್ಬನೇ ಭಗವಂತನನ್ನು, ನಮ್ಮನ್ನು ಸೃಷ್ಟಿ ಮಾಡ್ತಾ ಭಗವಂತನನ್ನು ಒಂದೇ ಮನಸ್ಸಿನಿಂದ ಒಂದೇ ನಿಷ್ಠೆಯಿಂದ ಪೂಜಿಸಿದರೆ ಖಂಡಿತವಾಗಿ ಆ ಭಗವಂತ ಒಲಿತಾನೆ ಅನ್ನುವಂಥ ಮಾತನ್ನು ಚಿಕ್ಕ ವಯಸ್ಸಿನ ಬಾಲಕ ಬಸವಣ್ಣ ಅವತ್ತಿನ ದಿನಮಾನಗಳಲ್ಲಿ ಬಹುದ್ವೈತ್ವದ ಒಂದು ವಿರುದ್ಧವಾಗಿ ಏಕದೇವತ್ವನ ಕುರಿತಾಗಿರ್ತಕ್ಕಂಥ ಆಲೋಚನೆ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ. ಈ ದೇಶದಲ್ಲಿ ಏಕದೇವತ್ವ ಪ್ರತಿಪಾದಿಸುವಂಥ ಎರಡು ಧರ್ಮಗಳಂದರೆ ಒಂದು ಪ್ರವಾದಿಗಳ ಇಸ್ಲಾಂ ಧರ್ಮ, ಇನ್ನೊಂದು ಶರಣರ ವಚನ ಧರ್ಮ. ಈ ಎರಡೂ ಧರ್ಮಗಳು ಏಕದೇವತ್ವನ ಪಾಸಿದೆ. ಏಕದೇವತ್ವ ಇದ್ದಾಗ ಮಾತ್ರ ನಮ್ಮ ಭಕ್ತಿ ಒಂದು ಕಡೆ ಕೇಂದ್ರೀಕೃತಗೊಳ್ಳಲಿಕ್ಕೆ ಸಾಧ್ಯವಿದೆ. ಇಲ್ಲದೇ ಹೋದರೆ ಭಕ್ತಿ ಅದೇ ವಿಕೇಂದ್ರಿತಗೊಳ್ಳುತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿ ಏಕನಿಷ್ಠೆ, ನಮ್ಮ ದೇಶ ಭಾರತ, ಭಾರತದ ಮೇಲೆ ನಿಷ್ಠೆ, ನಮ್ಮ ಭಾಷೆ ಕನ್ನಡ, ಕನ್ನಡದ ಮೇಲೆ ನಿಷ್ಠೆ, ನನ್ನ ತಂದೆ ತಾಯಿ ಮೇಲೆ ನಿಷ್ಠೆ, ನನಗೆ ಪಾಠವನ್ನು ಹೇಳಿಕೊಟ್ಟಂಥ ಗುರುವಿನ ಮೇಲೆ ನಿಷ್ಠೆ, ನನಗೆ ಅನ್ನವನ್ನು ಕೊಟ್ಟಂತಹ ಈ ತಾಯಿನದ ಮೇಲೆ ನಿಷ್ಠೆ. ಈ ರೀತಿಯಾಗಿರ್ತಕ್ಕಂಥ ನಿಷ್ಠೆಯನ್ನು ಇಟ್ಕೊಂಡಾಗ ಮಾತ್ರ ಯಾವತ್ತೂ ಅವನಿಗೆ ಅನಿಷ್ಟಗಳು ಬರಲಿಕ್ಕೆ ಸಾಧ್ಯವಿಲ್ಲ. ನಿಷ್ಠೆಯನ್ನು ಬಿಟ್ಟಾಗ ಮಾತ್ರ ಸಹಜವಾಗಿಯೇ ಪ್ರತಿಷ್ಠೆಗಳು, ಅನಿಷ್ಟಗಳು ಬರಲಿಕ್ಕೆ ಸಾಧ್ಯವಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ಜಗತ್ತಿನ ಒಡೆಯ ಸೃಷ್ಟಿಕರ್ತ ಒಬ್ಬನೇ ದೇವ, ಒಂದೇ ಕುಟುಂಬ, ನಾವೆಲ್ಲರೂ ಅವನ ಮಕ್ಕಳು ಅಂತ ಆ ಸೃಷ್ಟಿಕರ್ತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಏನು ಮಾಡಿದ್ರಪ್ಪ ಅಂದರೆ ಸಾವಿರಾರು ದೇವಗಳನ್ನು ಸೃಷ್ಟಿ ಮಾಡಿದ್ದೀವಿ. ಸಾವಿರಾರು ದೇವಗಳನ್ನು ಸಾವಿರಾರು ಭಾವನೆಯಿಂದ, ಸಾವಿರಾರು ಮನಸ್ಸಿನಿಂದ ಪೂಜೆ ಮಾಡಿದರೆ, ಧ್ಯಾನ ಮಾಡಿದರೆ, ಪ್ರಾರ್ಥನೆ ಮಾಡಿದರೆ ಯಾವ ಕಾರಣಕ್ಕೂ ಸಹ ದೇವರಿಗೆ ನಮ್ಮ ಭಕ್ತಿ ಹೋಗಿ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಬ್ಬ ಸೃಷ್ಟಿಕರ್ತ, ಒಂದೇ ವಿಶ್ವ ಇರತಕ್ಕಂಥ, ಒಂದೇ ಕುಟುಂಬದಾಗಿರ್ತಕ್ಕಂಥ ನಾವು ಒಂದೇ ಮನಸ್ಸಿನಿಂದ ಒಬ್ಬನೇ ದೇವರನ್ನು ಪೂಜಿಸುವ ಮೂಲಕವಾಗಿ ವಿಶ್ವ ಕುಟುಂಬಗಳಾಗಿ ಬದುಕುವಂಥ ಪ್ರಯತ್ನವನ್ನು ನಾವೆಲ್ಲರೂ ಸಹ ಮಾಡಬೇಕಾಗುತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿಯೇ ಇವತ್ತು ಇಸ್ಲಾಂ ಧರ್ಮದಲ್ಲಿ ಪ್ರತಿ ವರ್ಷ ಹಜ್ಯಾತ್ರೆ ಮೂಲಕವಾಗಿ ಒಂದು ವಿಶ್ವ ಭ್ರಾತೃತ್ವವನ್ನು ಪ್ರತಿಪಾದಿಸುವಂಥ ಪ್ರಯತ್ನ ಮಾಡ್ತಾರೆ. ಇಡೀ ಜಗತ್ತಿನ ಎಲ್ಲ ನಮ್ಮ ಇಸ್ಲಾಂ ಬಂಧುಗಳು ಎಲ್ಲರೂ ಮೆಕ್ಕಾಕ್ಕೆ ಹೋಗ್ತಾರೆ. ಮದೀನಕ್ಕೆ ಹೋಗಿ ಪ್ರಾರ್ಥನೆ ಮೂಲಕವಾಗಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ದೇವನ ಒಬ್ಬನೇ, ಅವನೇ ಅಲ್ಲ ಅಂತೇಳಿ ಆ ಮೂಲಕ ಏಕ ದೇವತ್ವದ ಮೂಲಕವಾಗಿ ಸಾರ್ವಭೌಮತೆಯನ್ನು, ಏಕ ದೇವತ್ವದ ಮೂಲಕವಾಗಿ ವಿಶ್ವ ಭ್ರಾತೃತ್ವವನ್ನು ಕಟ್ಟುವಂಥ ಕೆಲಸವನ್ನು ಇವತ್ತು ನಮ್ಮ ಇಸ್ಲಾಂ ಬಂಧುಗಳು ಮಾಡ್ತಿದ್ದಾರೆ. ಅದೇ ಪ್ರಕಾರವಾಗಿ ಒಬ್ಬ ಗಂಡನ ಮೇಲೆ ಹೆಂಡತಿಗೆ ನಿಷ್ಠೆ ಇರುತ್ತೆ. ಆ ನಿಷ್ಠೆ ಅಕಸ್ಮಾತ್ ನಿಷ್ಠೆಯನ್ನು ಹೆಂಡತಿ ಏನಾದರೂ ಬದಲಾವಣೆ ಮಾಡಿ ಮತ್ತೊಬ್ಬ ಪರಪುರುಷನ ನಿಷ್ಠೆಯನ್ನಿಟ್ಟಾಗ ಸಮಾಜಕ್ಕೆ ಏನಂತ ಕರೀತೆ, ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ನೋಡುತ್ತೆ. ಆ ರೀತಿಯಾಗಿ ನಾವು ಒಬ್ಬ ದೇವನನ್ನು, ಒಬ್ಬ ಸೃಷ್ಟಿಕರ್ತನ ಒಂದೇ ನಿಷ್ಠೆಯಿಂದ ಪೂಜೆ ಮಾಡಿಬಿಟ್ಟು ಮತ್ತೊಂದು ದೇವರ ಕಡೆ ನಾವೇನಾದ್ರು ಮುಖ ಮಾಡಿದರೆ, ನಾವು ಒಂದು ರೀತಿ ಏನಾಗುತ್ತಪ್ಪ ಅಂದರೆ ಯಾವ ರೀತಿಯಾಗಿ ಮುತ್ತೈದೆಯಾಗಿರ್ತಕ್ಕಂಥ ಹೆಣ್ಣು ಗಂಡನ ಮೇಲೆ ನಿಷ್ಠೆಯನ್ನು ಬಿಟ್ಟು ಪರಪುರುಷನ ಮತ್ತೆ ಏನಾದರೂ ವ್ಯಾಮೋಹ ಪಟ್ಟರೆ, ಮನಸ್ಪಟ್ಟರೆ ಸಮಾಜ ಆಕೆಯನ್ನು ಬೇರೆ ರೀತಿ ಹೆಂಗೆ ಕಾಣುತ್ತೋ, ಅದೇ ರೀತಿ ಒಬ್ಬ ಪರಮಾತ್ಮನನ್ನು, ಒಬ್ಬ ಸೃಷ್ಟಿಕರ್ತನ ಮೇಲೆ ನಿಷ್ಠೆಯನ್ನು ಬಿಟ್ಟು ಮತ್ತೊಬ್ಬರನ್ನು ಹುಡ್ಕೊಂತ, ಮತ್ತೊಬ್ಬರನ್ನು ಪೂಜೆ ಮಾಡ್ತಾ, ಮತ್ತೊಂದು ಕಡೆ ಧ್ಯಾನ ಮಾಡ್ತಾ ಹೋದರೆ ನಾವು ಸಹ ಒಂದು ರೀತಿ ಧಾರ್ಮಿಕವಾಗಿರ್ತಕ್ಕಂಥ ಆಧಾರ ಮಾಡ್ದಂಗಾಗುತ್ತೆ. ಅದಕ್ಕೆ ಬಸವನು ಹೇಳ್ತಾರೆ, ಪರಮ ಪತಿರ್ವತೆಗೆ ಗಂಡನೊಬ್ಬನೇ ಕಾಣಿರೋ, ಮತ್ತೊಂದು ಕೆರೆದರೆ ಕಿವಿಮೊಗ ಕೊಯ್ಯುವನು ಕೂಡಲ ಸಂಗಮದೇವ ಎನ್ನುವಂಥ ಮಾತಿನ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತು ಭಾರತ ದೇಶ ಏನಾಗಿತ್ತಪ್ಪ ಅಂತಂದರೆ ಶ್ರೀಮಂತ ಬಡಜನದಿಂದ ಕೂಡಿದ ಶ್ರೀಮಂತ ರಾಷ್ಟ್ರ. ಆ್ಯಡಮ್ ಸ್ಮಿತ್ ಅವರು ಎಕನಾಮಿಕ್ಸನ್ನು ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ, ಅರ್ಥಶಾಸ್ತ್ರದ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಭಾರತ ದೇಶ ಅಂತಂದರೆ ಇದಕ್ಕೇನಂತ ಕರೀತಾರಪ್ಪ ಅಂದರೆ ಬಡಜನದಿಂದ ಕೂಡಿದ ಶ್ರೀಮಂತ ರಾಷ್ಟ್ರ ಅಂತ ಹೇಳ್ತಾರೆ. ಅದು ಇವತ್ತು ಸ್ವಲ್ಪ ಮಟ್ಟಿಗೆ ನಾವು ಆಲೋಚನೆಯನ್ನು ಮತ್ತೆ ಸ್ವಲ್ಪ ಬೇರೆ ರೀತಿ ನೋಡಿದರೆ ಶ್ರೀಮಂತ ದೇವರನ್ನ ಒಳಗೊಂಡಂಥ ಬಡ ರಾಷ್ಟ್ರ ಅಂತ. ಯಾಕೆ ಈ ಮಾತನ್ನು ಹೇಳ್ತಾರಪ್ಪ ಅಂದರೆ ಒಬ್ಬ ಶ್ರೀಮಂತ ದೇವರಿಗೆ ಕೊಡುವಂಥ ಗೌರವ, ಶ್ರೀಮಂತ ದೇವರಿಗೆ ಕೊಡುವಂತಹ ವಜ್ರ ವೈಢೂರ್ಯಗಳು, ಶ್ರೀಮಂತ ದೇವರಿಗೆ ಕೊಡುವಂತಹ ಎಲ್ಲ ರೀತಿಯ ಭಕ್ಷ್ಯ ಭೋಜನಗಳನ್ನು, ಅಲ್ಲೇ ಪಕ್ಕದಲ್ಲಿ ಒಬ್ಬ ಹುಡುಗ ಭಾಳಷ್ಟು ಅನಾಥನಾಗಿ ಹೊಟ್ಟೆ ಹಸಿರಿನಿಂದ ಅನ್ನ ಇದು ನಡೀತಿದ್ರೆ ಅವನು ನೋಡಿ ಸಹ ನಾವು ಅವನು ನೋಡಂಗೆ ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಇದರಿಂದ ಭಗವಂತ ಒಳ್ಳಲಿಕ್ಕೆ ಸಾಧ್ಯವಿಲ್ಲ, ಸೃಷ್ಟಿಕರ್ತ ಒಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿಯೇ ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಸಮಾಜ ಜನರಿಗೆ ದಾನದ ಮೂಲಕವಾಗಿ ದಾಸೋಹದ ಮೂಲಕವಾಗಿ ಇವತ್ತು ನಾವು ಸಹ ಆ ಭಗವಂತನನ್ನು ಆ ಜನರಲ್ಲಿ ಕಾಣೋ. ಅದಕ್ಕೆ ಹಂಗಾಗಿಯೇ ನಮ್ಮ ಇಸ್ಲಾಂ ಧರ್ಮದಲ್ಲಿ ದಾಸೋಹಕ್ಕೆ, ದಾನಕ್ಕೆ ಭಾಳ ದೊಡ್ಡ ಹೆಸರಿದೆ. ಆ ಉದ್ದೇಶಕ್ಕೆ ಇವರೆಲ್ಲ ಪ್ರತಿ ವರ್ಷ ಏನು ಈದ್ ದಿನ ಮಾಡುವಂಥ ಸಂದರ್ಭ ಆಗಿರ್ಬೋದು, ಅಥವಾ ಇಫ್ತಾರ್ಕೂಟ ಮಾಡುವಂಥ ಸಂದರ್ಭ ಆಗಿರ್ಬೋದು, ರಂಜಾನ್ ಮಾಡುವಂಥ ಸಂದರ್ಭ ಆಗಿರ್ಬೋದು, ಇಂಥ ಎಲ್ಲ ಸಂದರ್ಭದಲ್ಲಿ ತಾವು ವರ್ಷ ಪೂರ್ತಿ ದುಡಿದಿರ್ತಕ್ಕಂಥ ದುಡ್ಡನ್ನು ಆ ಅಲ್ಲನಿಗೆ ತೃಪ್ತಿಪಡಿಸಿದ ನಿಟ್ಟಿನಲ್ಲಿ ಯಾರು ಇಲ್ದವ್ರು ಇರ್ತಾರಲ್ಲ, ಯಾರು ಬಡವರು ಇರ್ತಾರೆ, ಅಂಥವರಿಗೆ ತಾವು ದುಡಿಮೆಯ ಸ್ವಲ್ಪ ಭಾಗವನ್ನು ಕೊಡೋದ್ರ ಮೂಲಕವಾಗಿ ಅವರಲ್ಲಿ ಭಗವಂತನ ಕಾಣುವಂಥ ಪ್ರಯತ್ನ ಮಾಡ್ತಾರೆ. ಭಾರತೀಯರು ನಾವು ಸಹ ಇವತ್ತು ತಿರುಪತಿ ತಿಮ್ಮಪ್ಪ ಇಡೀ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು ಅಂತ, ತಿಮ್ಮಪ್ಪನ ಬಗ್ಗೆ ಭಕ್ತಿಯಲ್ಲಿ ಗೌರವ ಇರಲಿ,
ಅದು ತಿಮ್ಮಪ್ಪರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ನಮ್ಮ ಅಮೌಂಟನ್ನು ರಿನಿವಲ್ ಮಾಡ್ಕೊಳ್ಳೋಕ್ಕಿಂತ ಅದೇ ದುಡ್ಡನ್ನು ಅನಾಥ ಮಕ್ಕಳಿಗೆ, ಬಡವರಿಗೆ, ಅನ್ನಿರ್ತಕ್ಕಂಥ ನಡೀತಕ್ಕಂಥ ಪೌಷ್ಟಿಕಾಂಶ ಕೊಡ್ತಕ್ಕ ಜನರಿಗೆ ಕೊಟ್ಟರೆ ಆ ತಿಮ್ಮಪ್ಪ ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ. ಈ ಮೂಲಕವಾಗಿ ಶ್ರೀಮಂತ ದೇವರುಗಳಂತಹ ಬಡರಾಷ್ಟ್ರವಾಗಿರ್ತಕ್ಕಂಥ ಭಾರತವನ್ನು ಇಡೀ ಜಗತ್ತಿನ ಬಡವರಿಗೆ ನಮ್ಮ ರಾಷ್ಟ್ರ ಕೊಡುವಂತಾಗಬೇಕು ಅಂತ. ಭಾರತ ಬಡರಾಷ್ಟ್ರ ಆಗೋದಕ್ಕಿಂತ ಬಡವರಿಗಾಗಿ ಭಾರತ ನಮ್ಮದಾಗಬೇಕು ಅಂತ, ಆ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಏಕದೇವತ್ವ ಅನ್ನುವಂಥದ್ದು ಎಲ್ಲ ಸಮುದಾಯಗಳಲ್ಲಿ, ಎಲ್ಲ ಧರ್ಮಗಳಲ್ಲಿ, ಎಲ್ಲ ಪರಂಪರೆಗಳು ಬರೋದ್ರ ಮೂಲಕವಾಗಿ ನಮ್ಮ ಮಕ್ತಿ, ನಮ್ಮ ಮನಸ್ಸನ್ನು ಒಂದು ಕಡೆ ಸಮ್ಮೇಳನಗೊಳಿಸುವಂಥ, ಒಂದು ಕಡೆ ಕೂಡಿಸಿದ ಪ್ರಯತ್ನವನ್ನು ನಾವು ಎಲ್ಲರೂ ಸೇರ್ಪಡೆ ಮಾಡಬೇಕಾಗಿದೆ. ಅಂಥ ಪ್ರಯತ್ನಕ್ಕೆ ಪೂರಕವಾಗಿ ಇವತ್ತು ನಮ್ಮ ಜಮಾತ್ ಇಸ್ಲಾಮಿಂದವರು ಏಕದೇವತ್ವ ವಿಚಾರ ಇಟ್ಕೊಂಡು ಉಪನ್ಯಾಸವನ್ನು ಮತ್ತು ನಾಳೆ ನಾಡಿದ್ದು ಸಾರ್ವಜನಿಕವಾಗಿರ್ತಕ್ಕಂಥ ಕುರಾನ್ ಪ್ರವಚನವನ್ನು ಏರ್ಪಡಿಸಿದ್ರ ಮೂಲಕವಾಗಿ ಮತ್ತೆ ನಮ್ಮೆಲ್ಲರ ಆ ಮನಸ್ಸನ್ನು ಕೇಂದ್ರೀಕೃತಗೊಳಿಸುವಂತಹ, ಮತ್ತೆ ನಮ್ಮೆಲ್ಲರ ಮನಸ್ಸನ್ನು ಏಕನಿಷ್ಠೆ ಕಡೆಗೆ ಬಳಸಿಕೊಡಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ. ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು, ಜಗತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಬೇಕಾಗಿದೆ ಅಂತ. ಎರಡು ರೀತಿ ಸಂಘಟನೆಗಳನ್ನು ದೇಶದಲ್ಲಿ ಕಾಣ್ತೀವಿ. ಒಂದು ಸಂಘಟನೆ ಪ್ರತಿನಿತ್ಯ ಮನಸ್ಸುಗಳನ್ನು ಒಡೆಯುವಂಥ ಕೆಲಸ ಮಾಡ್ತಿದೆ ಅಂತ, ಅದು ದೇವರ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಅಥವಾ ಪಕ್ಷದ ಹೆಸರಲ್ಲಿ. ಹಿಂಗೆ ಕೆಲವು ಸಂಘಟನೆಗಳು, ಶೇಕಡ 90% ಸಂಘಟನೆಗಳು ಮನಸ್ಸುಗಳನ್ನು ಒಡೆಯುವಂಥ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದರೆ, ಇವತ್ತು ಮನಸ್ಸನ್ನು ಕೂಡಿಸುವಂಥ ಕೆಲಸ ಮಾಡುವಂಥ ಸಂಘಟನೆ ಈ ದೇಶದಲ್ಲಿ ಕೆಲವೇ ಕೆಲವು ಸಂಘಟನೆಗಳು ಮಾತ್ರ ಅಂತ. ಅಂಥ ಸಂಘಟನೆಯಲ್ಲಿ ಶಾಂತಿಯನ್ನೇ ಮೂಲ ಆಧಾರ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂದರೆ ನಮ್ಮ ಜಮಾತ್ ಇಸ್ಲಾಮಿಂದವರು. ಅವರು ಕಂದ ಕಡಸುಗಳನ್ನ ಕಟ್ತಿದ್ರೆ, ಒಡೆದ ಮನಸ್ಸುಗಳನ್ನ ಕೂಡಿಸ್ತಿದ್ರೆ, ಈ ಮೂಲಕವಾಗಿ ಭಾವೈಕ್ಯ ಭಾರತವನ್ನು ಕಟ್ಟಲಿಕ್ಕೆ ಸುಮಾರು ವರ್ಷಗಳಿಂದ ಇವತ್ತು ಪ್ರಯತ್ನ ಪಡ್ತಾ ಇಡೀ ರಾಜ್ಯಾದ್ಯಂತ ಸರ್ವ ಸಮುದಾಯಕ್ಕೆ, ಸರ್ವ ಜನರಿಗೆ, ಸರ್ವ ಭಾಷೆಯವರಿಗೆ ಅಲ್ಲಾನ ತತ್ವಗಳನ್ನು, ಕುರಾನ್ ಗ್ರಂಥದ ವಿಚಾರಗಳನ್ನು ತಿಳಿಸುವ ಕೆಲಸವನ್ನು ಮಾಡ್ತಿದ್ದರೆ, ಆ ಪ್ರಕಾರ ನೀವೆಲ್ಲರೂ ಸಹ 3 ದಿನಗಳ ಕಾಲ ನಡೆಯುವಂಥ ಈ ಪವಿತ್ರವಾದ ಕುರಾನ್ ಪ್ರವಚನದಲ್ಲಿ ಎಲ್ಲ ಧರ್ಮೀಯರು ಸಹ ಕೂತ್ಕೊಂಡು ಕೇಳಿದ್ರ ಮೂಲಕವಾಗಿ ಆ ಕುರಾನ್ ಪ್ರವಚನ ಕೇಳಿದ ಮೇಲೆ ಅದು ಬೇರೆಯವರಂತ ಅನಿಸೋದಿಲ್ಲ, ಅದು ನಮ್ಮ ನೆಲದ ಗ್ರಂಥವೇ ಅಂತ ಅನಿಸುತ್ತೆ, ನಮ್ಮ ಜನರ ಗ್ರಂಥವೇ ಅನಿಸುತ್ತೆ. ಯಾಕೆಂದರೆ ಅದು ಕೃಷಿ ಶ್ರಮ ಸಂಸ್ಕೃತಿಯ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ ಪ್ರವಾದಿಗಳು. ಶ್ರಮ ಸಂಸ್ಕೃತಿ ಏನಪ್ಪ, ನಾನು ಮೃದುವಾದ ಕೈಗಳನ್ನು ಇಷ್ಟಪಡೋದಿಲ್ಲ, ನಾನು ಎಂಥ ಕೈಗಳನ್ನ ಇಷ್ಟಪಡ್ತೀನಪ್ಪ ಅಂದರೆ ಒರಟು ಕೈಗಳನ್ನು ಇಷ್ಟಪಡ್ತೀನಿ. ಒರಟು ಕೈಗಳಂದರೆ ಶ್ರಮ ಸಂಸ್ಕೃತಿಯ ಸಂಕೇತ. ಆ ಮೂಲಕ ಬಸವಣ್ಣವರ ಕಾಯಕ ಸಿದ್ಧಾಂತವನ್ನು ಪ್ರವಾದಿ ಪೈಗಂಬರರು 2000 ವರ್ಷಗಳ ಹಿಂದಿನೇ ಶ್ರಮ ಸಂಸ್ಕೃತಿಯ ಗೌರವವನ್ನು ಕೊಡೋದ್ರ ಮೂಲಕವಾಗಿ ಕಾಯಕ ಸಂಸ್ಕೃತಿಯನ್ನು ಗೌರವಿಸುವ ಕೆಲಸವನ್ನು ಮಾಡಿದರು. ಅಂಥ ಎಲ್ಲ ಸಂದೇಶಗಳು, ಅಂಥ ಎಲ್ಲ ತತ್ವಗಳು ಈ ಪವಿತ್ರವಾಗಿರ್ತಕ್ಕಂಥ ಕುರಾನ ಗ್ರಂಥದಲ್ಲಿದೆ. ಆ ಗ್ರಂಥದ ಪ್ರವಚನವನ್ನು ನೀವೆಲ್ಲರೂ ಸಹ ಕೇಳಿಕೊಂಡು ಅದರಂತೆ ಬದುಕುವಂಥ, ಪಾಲಿಸುವಂಥ ಪ್ರಯತ್ನ ಮಾಡುವಂಥದ್ದೇ ನಮ್ಮ ನಿಜವಾಗಿರ್ತಕ್ಕಂಥ ಕರ್ತವ್ಯ. ಕಾರಣ ಅಂತಂದರೆ ಭಾರತ ಇದು ಬಹುಸಂಸ್ಕೃತಿ ರಾಷ್ಟ್ರ, ಏಕ ಸಂಸ್ಕೃತಿ ರಾಷ್ಟ್ರವಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಸಂಸ್ಕೃತಿಯಲ್ಲಿದ್ದರೆ ಭಾರತ ಬಹುಭಾಷೆ, ಬಹುಧರ್ಮ, ಬಹುಸಂಸ್ಕೃತಿ ರಾಷ್ಟ್ರ. ಇಲ್ಲಿ ಎಲ್ಲವನ್ನು ಗೌರವಿಸಬೇಕು ಅಂತ, ಎಲ್ಲವನ್ನು ಗೌರವಿಸಿದಾಗ ಮಾತ್ರ ನಾವು ಭಾರತೀಯರಾಗ್ತೀವಂತ. ಇಲ್ಲ, ನಾವು ಒಬ್ಬರೇ ಧರ್ಮೀಯರು ಮಾತ್ರ ದೇಶದಲ್ಲಿ ಇರಬೇಕು ಅಂತಂದರೆ ಅವರು ಖಂಡಿತವಾಗಿ ಭಾರತೀಯ ಮಾತ್ರ ಸುಪುತ್ರಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಕೂಡಿ ಇದ್ದಾಗ ಮಾತ್ರ ಭಾರತ ಮಾತ್ರ ಸಂತೋಷವಾಗುತ್ತೆ, ಭಾರತ ನಿಜವಾಗಿರ್ತಕ್ಕಂಥ ರಾಷ್ಟ್ರವಾಗುತ್ತೆ. ಅಂತಹ ಭಾರತದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಪ್ರವಚನವನ್ನು ಕೇಳಿದ ಮೂಲಕವಾಗಿ ಎಲ್ಲವನ್ನು ನಾನು ಬೈಬಲನ್ನು ಓದ್ತಾ ಯೇಸುವಿನ ಪ್ರೀತಿಯನ್ನು ನಾವು ಸ್ವೀಕಾರ ಮಾಡೋಣ, ಬುದ್ಧನ ತ್ರಿಪೀಠಿಕೆಯನ್ನು ಓದ್ತಾ ಮಾನವೀಯತೆಯನ್ನು ಪ್ರೀತಿ ಮಾಡೋಣ, ಪೈಗಂಬರಲ್ಲಿರ್ತಕ್ಕಂಥ ಶಾಂತಿಯ ತತ್ವಗಳನ್ನು ಓದ್ತಾ ನಾನು ಪ್ರವಾದಿಗಳನ್ನು ಪ್ರೀತಿ ಮಾಡೋಣ, ಗುರುನಾನಕರ ಶ್ರದ್ಧೆಯನ್ನು ಓದ್ತಾ ನಾನು ಸಿಕ್ ಧರ್ಮಿಯನ್ನು ಪ್ರೀತಿ ಮಾಡೋಣ, ಜೈನ ಧರ್ಮೀಯರ ಅಹಿಂಸ ತತ್ವವನ್ನು ಓದ್ತಾ ನಾನು ಮಹಾವೀರನನ್ನು ಪ್ರೀತಿ ಮಾಡೋಣ, ಬಸವನ ಕಾಯಕ ತತ್ವವನ್ನು ಓದ್ತಾ ನಾನು ಬಸವಣ್ಣನ ಪ್ರೀತಿ ಮಾಡೋಣ, ಕನಕದಾಸರ ಸಾಮಾಜಿಕ ನ್ಯಾಯದ ಹೋರಾಟವನ್ನು ಪ್ರೀತಿ ಮಾಡ್ತಾ ನಾವೊಬ್ಬ ಹೋರಾಟಗಾರನಾಗ, ಅಂಬೇಡ್ಕರ್ ಅವರ ಸಮಾನತೆಯನ್ನು ಓದ್ತಾ ನಾವು ಸಹ ಅಂಬೇಡ್ಕರ್ ಹಂಗೆ ಸಮಾನದ ಪರವಾಗಿ ಹೋರಾಟ ಮಾಡೋ ಪ್ರಯತ್ನ ಮಾಡೋಣ. ಹಿಂಗಾದಾಗ ಮಾತ್ರ ನಾವು ವಿಶ್ವಮಾನ್ಯರಾಗ್ತೀವಿ. ಹುಟ್ಟಿದಾಗ ನಾವೆಲ್ಲ ವಿಶ್ವಮಾನ್ಯರಾಗೆ ಬಿಡ್ತೀವಿ, ಆದರೆ ಬೆಳೆಯುವಂಥ ಪರಿಸರ ನಮ್ಮನ್ನು ಅಲ್ಪ ಮನುಷ್ಯನಾಗೆ ಮಾಡುತ್ತೆ. ಮತ್ತೆ ವಿಶ್ವಮಾನರಾಗುವಂಥದ್ದೇ ನಿಜವಾಗಿರ್ತಕ್ಕಂಥ ಮಾನವ ಗುರಿ. ಅಂಥ ಕೆಲಸವನ್ನೇ, ಅಂಥ ತತ್ವವನ್ನೇ ಪವಿತ್ರವಾದ ಕುರಾನ್ ಗ್ರಂಥದ ಹೇಳಿದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಸಮಾರಂಭಕ್ಕೆ ನಮ್ಮನ್ನು ಸಹ ಬರಮಾಡ್ಕೊಂಬಿಟ್ಟು, ಭಾಳಷ್ಟು ಇವತ್ತು ಕಾರ್ಯಕ್ರಮದ ಒತ್ತಡ ಇತ್ತು, ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಬಿಟ್ಟು ನಮ್ಮ ಜಮಾತ್ ಇಸ್ಲಾಮಿನ ಸಂಘಟನೆ ಅಂತಂದರೆ ನಾನು ಒಂದು ರೀತಿ ಆತ್ಮೀಯ ಸಂಘಟನೆ, ಒಂದು ರೀತಿ ನಾವೊಂದು ರೀತಿ ಆ ಸಂಘಟನೆಯ ಸದಸ್ಯರಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಕಾರಣ ನಾಡಿನ ಉದ್ದಗಲಕ್ಕೂ ನಮ್ಮ ಜಮಾತ್ ಇಸ್ಲಾಮ್ ಯಾವುದೇ ಕಾರ್ಯಕ್ರಮ ಇದ್ರೆ ಹೋಗಿ, ಯಾಕೆಂದರೆ ಮನಸ್ಸುಗಳನ್ನು ಕೂಡಿಸುವಂಥ ಕೆಲಸಕ್ಕೆ ನಮ್ಮಂಥ ಸ್ವಾಮಿಗಳು ಹೋಗಲೇಬೇಕು ಅಂತ. ಯಾಕೆಲ್ಲ ಸ್ವಾಮಿಗಳು ನಿಂತ ನೀರಾಗಬಾರ್ದಂತ,
ಗಾಳಿಯಂತೆ ಗಾಳಿಯಂತೆ ಎಲ್ಲರಿಗೂ ಪ್ರೀತಿ ಮಾಡಬೇಕಾಗತ್ತೆ, ಬೆಳಕಾಗಬೇಕಾಗತ್ತೆ, ಸೂರ್ಯನಂತೆ ಬೆಳಕನ್ನು ಕೊಡಬೇಕಾಗತ್ತೆ, ನದಿಯಂತೆ ಎಲ್ಲರ ನೀರನ್ನು ಕೊಡಬೇಕಾಗತ್ತೆ. ಅಂಥ ಇಂದಿನೊಳಗೆ ಜಮಾತೆ ಇಸ್ಲಾಮ್ ಇರತಕ್ಕಂಥ ಪ್ರಗತಿಪರ ಸಂಘಟನೆಗಳಲ್ಲಿ ನಾವು ಭಾಗವಹಿಸುವಂಥದ್ದು ನಮ್ಮ ಕರ್ತವ್ಯ. ನೀವೆಲ್ಲರೂ ಭಾಗವಹಿಸ್ತೀರಿ, ಅವರೆಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರದಲ್ಲಿ ತಾವೆಲ್ಲರೂ ಸಹ ಭಾಗವಹಿಸ್ತಾ ಆ ಪ್ರವಚನವನ್ನು ಕೇಳುತ್ತಾ ನಾವೆಲ್ಲರೂ ಆ ಏಕನಿಷ್ಠೆಯನ್ನು ಆ ಶಾಂತಿ ತತ್ವವನ್ನು ಅಳವಡಿಸಿಕೊಳ್ಳೋ ಅಂತ ಮಾತನಾಡುತ್ತಾ ಸರ್ವರಿಗೂ ಶುಭಾಶಯವನ್ನು ಅರ್ಪಿಸಿ, ಟಿಪ್ಪು ಸುಲ್ತಾನ ಜಯಂತಿ ನಾಳೆ ಇವತ್ತು ಕಾಣುತ್ತೆ, ನಾಳೆ ಟಿಪ್ಪು ಸುಲ್ತಾನ ನಮ್ಮ ಮೈಸೂರಲ್ಲಿ ಟಿಪ್ಪು ಸುಲ್ತಾನರ ಜಯಂತಿ. ಟಿಪ್ಪು ಸುಲ್ತಾನ್ ಅಂತಂದರೆ ನಮ್ಮ ದೇಶದ ಪ್ರಥಮ ಸ್ವತಂತ್ರ ಹೋರಾಟಗಾರ ಅಂತ. ಈ ದೇಶದಲ್ಲಿ 20 ಪ್ರತಿಮೆಗಳಿಗೆ ಹೋರಾಟ ಮಾಡಿರ್ತಕ್ಕಂಥ ಅಪ್ರತಿಮ ವೀರ ನಮ್ಮ ಟಿಪ್ಪು ಸುಲ್ತಾನ್, ಒಬ್ಬ ದೇಶಭಕ್ತ ಅಂತ. ಹಾಗಾಗಿ ಟಿಪ್ಪು ನಮ್ಮ ನಾಡಿನವರು, ನಮ್ಮ ರಾಜ್ಯದವನು, ನಮ್ಮ ಕನ್ನಡಿಗರು. ಯಾಕಂದರೆ ಅವರ ರಾಜ್ಯದಲ್ಲಿ ಸುಮಾರು 7-8 ಜನ ಕನ್ನಡ ಭಾಷೆಯವರಿಗೆ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡೋದ್ರ ಮೂಲಕವಾಗಿ ಕನ್ನಡ ಭಾಷೆ ಬಗ್ಗೆ ಗೌರವ ಕೊಟ್ಟಂಥ ಅಪ್ರತಿಮ ಹೋರಾಟಗಾರ ಟಿಪ್ಪು ಸುಲ್ತಾನ್. ಆ ಟಿಪ್ಪು ಸುಲ್ತಾನ್ ಜಯಂತಿಯ ಶುಭಾಶಯ ನೆನಪಿಸಿ 2 ಮಾತು ಮುಗಿಸ್ತೀವಿ. ನಮಸ್ಕಾರ.